प्रिय वीक्षक नमस्कार महाली चल के स्वागत। जमखंडी नगर महालिंगेश्वर कॉलोनी हाळुकोंपे मुरुकुलु तगड़ मन वायसुत्तिद्द वृद्धे रुक्मिणी भोसले बेच्चने मन निर्माण श्री मातोश्री शारदा सेवा समिति 45,000 रूपायी वेच्चदल्लि चंदद पत्र शेड निर्मिसिकोट्टु मानवीयते मेरेदिद्दारे। ತುತ್ತು ಅನ್ನಕ್ಕಾಗಿ ವೃದ್ಧೆ ಹೋರಾಟ ಮಾಡುತ್ತಿದ್ದ ರುಕ್ಮಿಣಿಬಾಯಿ ಭೋಸ್ಲೆ ಅವರಿಗೆ ಶ್ರೀ ಶಾರದಾ ಸೇವಾ ಸಂಸ್ಥೆಯ ಸಮಿತಿ ಸಂಸ್ಥಾಪಕ ಎನ್ಆರ್ ಕುಲಕರ್ಣಿ ಒಂದು ತಿಂಗಳಿಗಾಗುವಷ್ಟು ರೇಷನ್ ವಿತರಿಸುವ ಜೊತೆಗೆ ಪತ್ರ ಶೆಡ್ ನಿರ್ಮಿಸಿ ಕೊಡುವುದಾಗಿ ಹೇಳಿದರು. ಅದರಂತೆ ಅಜ್ಜಿ ಇದ್ದ ಸ್ಥಳವನ್ನ ಸ್ವಚ್ಛಗೊಳಿಸಿ ತುಕ್ಕು ಹಿಡಿದು ಹಾಳಾಗಿದ್ದ ಪತ್ರಾಸ್ ತಗಡುಗಳನ್ನು ತೆರವುಗೊಳಿಸಿ 17 ಹೊಸ ಪತ್ರಾಸ್ಗಳನ್ನು ಸಿಮೆಂಟ್ ಕಂಬ ಕಟ್ಟಿಗೆ ಕಬ್ಬಿಣದ ಬಾಗಿಲು ಕಾರ್ಮಿಕರ ಕೂಲಿ ಸೇರಿ ಒಟ್ಟು 45,000 ರೂಪಾಯಿ ವೆಚ್ಚ ಮಾಡಿ ಶೆಡ್ ನಿರ್ಮಿಸಿ ಜೋಡಿಸಿದ ಪರ್ಶುಗಳಿಗೆ ಕಲ್ಲುಗಳಿಗೆ 45 ದಿನ ಅವರೇ ನೀರುಣಿಸಿ ಗಟ್ಟಿಮುಟ್ಟಾದ ಶೆಡ್ ನಿರ್ಮಿಸುವಲ್ಲಿ ಕಾಳಜಿ ವಹಿಸಿದ್ದಕ್ಕೆ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಪತ್ರ ಹಾಕೊಟ್ಟಾರೆ, ಪೈಲೆ ಹೇಗಿತ್ತು ಎಷ್ಟು ಚಲೋ ಆಗಿತ್ತು ರೀ, ಪರ್ಶಿ ಹಾಕೊಟ್ಟಾರೋ ಮತ್ತು ಬಾಂಡೆ ಕೊಟ್ಟಾರೆ, ಕಂಟ್ರೋಲ್ ಕೊಟ್ಟಾರೆ, ಮತ್ತು ಬಾಗಲ ಹಾಕಾರೆ, ಮತ್ತು ಪೈಲೆ ಹಾಗಿತ್ತು ಹಿಂಗೆ ಚಲೋ ಆಗಿತ್ತು ರೀ. ಜಮಖಂಡಿಯಲ್ಲಿ ಶಾರದಾ ಸೇವಾ ಸಮಿತಿಯಿಂದ ನಿರ್ಮಿಸಿದ ಸೆಡ್ನ ಬೀಗವನ್ನು ವೃದ್ಧೆ ರುಕ್ಮಿಣಿಬಾಯಿ ಭೋಸ್ಲೆ ಅವರಿಗೆ ವನಜಾ ಎನ್ ಕುಲಕರ್ಣಿ ಅವರು ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಎನ್ಆರ್ ಕುಲಕರ್ಣಿ, ವನಜಾ ಎನ್ ಕುಲಕರ್ಣಿ, ನಗರಸಭೆ ಸದಸ್ಯರು ಶ್ರೀ ಶ್ರೀನಿವಾಸ ಅಪರಂಜಿ, ಬಸವರಾಜ ಮಲಾಬಾದಿ, ಶ್ರೀನಿಧಿ ಕುಲಕರ್ಣಿ ಉಪಸ್ಥಿತರಿದ್ದರು. ಅಜ್ಜಿ ಮನೆ ಸೋರ್ತಾ ಇದ್ದು ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿದೆ ಅನ್ನುವಂಥದ್ದು ವರದಿ ನೋಡಿದಾಗ ನಮ್ಮವರೇ ಆದಂತಹ ಶ್ರೀಯುತ ನಾರಾಯಣ ಕುಲಕರ್ಣಿ ಸರ್ ಅವರು ಆ ವರದಿ ನೋಡಿಕೊಂಡು ಆ ಮನೆಗೆ ಭೇಟಿ ಕೊಡಬೇಕಂತ ವಿಚಾರ ಮಾಡಿ ಇಲ್ಲಿ ಬಂದಾಗ ಆ ಇದ್ದ ಪರಿಸ್ಥಿತಿಯನ್ನು ನೋಡಿದಾಗ ಅವರಿಗೆ ಬಹಳಷ್ಟು ನೊಂದುಕೊಂಡು ಏನಾದರೂ ನನ್ನ ಕೈಲಾದಂತಹ ಸಹಾಯ ಈ ಅಜ್ಜಿಗೆ ಮಾಡಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದು ಬಂದ ದಿವಸ ಅವರಿಗೆ ಊಟಕ್ಕಾಗುವಷ್ಟು ಕಿರಾಣಿ ಕಿಟ್ಗಳನ್ನು ನೀಡಿ ಅವತ್ತೇ ಅವರು ಕೆಳಗಡೆ ಬಂದು ಇನ್ನು ಒಂದು ವಾರದಲ್ಲಿ ಈ ಮನೆಯನ್ನು ನಾನು ರೆಡಿ ಮಾಡಿಕೊಡ್ಬೇಕಂದ್ರೆ ಮೊದಲೇ ಮಳೆಗಾಲದ ಪರಿಸ್ಥಿತಿ ಬಹಳಷ್ಟು ಶೋಚನೀಯವಾದಂತಹ ಗುಡಿಸಲು ಅದನ್ನು ನೋಡಿಬಿಟ್ಟು ಒಂದು ವಾರದಲ್ಲಿ ಈಗ ತಾವೇನಿಲ್ಲಿ ನೋಡ್ತಾ ಇದ್ದೀರಿ ಈ ರೀತಿಯಾದಂತಹ ಒಂದು ತಗಡಿನ ಶೆಡ್ಡನ್ನು ಸುಸ್ಥಿತಿಯಲ್ಲಿರುವಂತಹ ಶೆಡ್ ಅನ್ನು ನಿರ್ಮಾಣ ಮಾಡಿದ್ರು, ಒಳಗಡೆ ಪರ್ಶಿಯನ್ನ ಕೂಡಿಸಿದ್ರು, ಅವಳಿಗೆ ಬೇಕಾಗಿರುವಂತಹ ಕೈವಚಲನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿಕೊಟ್ರು. ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿ ಯಾವುದೋ ಫಲಾಪೇಕ್ಷೆ ಇಲ್ಲದೆ ಯಾವುದೇ ಒಂದು ಅವರು ಸುದ್ದಿಯನ್ನು ಕೂಡ ಬಯಸಲಿಲ್ಲ. ನಾನು ನೋಡ್ತಾ ಇದ್ದೆ ಡೈಲಿ ಈ ಮನೆ ಮುಗಿಯೋರಿಗೆ ಒಂದು ವಾರದ ಮಟ್ಟಿಗೆ ಡೈಲಿ ಒಂದು 3-4 ಸಲ ಬಂದು ಹೋಗ್ತಿದೆ. ಯಾಕಂದ್ರೆ ಗುಡ್ಡದ ತುತ್ತು ತುದಿಯಲ್ಲಿ ಇರುವಂತಹ ಈ ಒಂದು ಗುಡಿಸಲು ಏನೊಂದು ಸಾಮಾನನ್ನ ನಾವು ತರಬೇಕಾದ್ರೂ ಸರಿಯಾಗ ಒಂದು 1 ಕಿಲೋಮೀಟರ್ ದೂರದ ನಾವು ಕೆಳ ಜಮಖಂಡಿ ಕೆಳಗೆ ರೋಡಿಗೆ ಹೋಗ್ಬೇಕಾಗ್ತಿತ್ತು. ಪ್ರತಿಯೊಂದು ಸಾಮಾನನ್ನ ಅವರು ತಾವೇ ಖುದ್ದಾಗಿ ತಂದುಕೊಟ್ಟು ಇಂತಹ ಗುಡಿಸಲ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ದೇವರು ಅವ್ರಿಗೆ, ಅವ್ರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಎಲ್ಲ ಸಂಪತ್ತನ್ನು ನೀಡಲಿ. ಹೀಗೆ ಬಡ ಜನರ ಸಹಾಯಕ್ಕೆ ಬರುವಂತಹ ಶಕ್ತಿ ಅವರಿಗೆ ನೀಡಲಿ ಅನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ. ಸೂರಜ್ ಕುಡ್ರಾಣಿ, ಮಹಾಯುದ್ಧ ನ್ಯೂಸ್, ಜಮಖಂಡಿ.